ಶುಭೋದಯ, ನಮಸ್ಕಾರ. ಮೇಷರಾಶಿ, ಮನೆಯಲ್ಲಿ ಶಾಂತಿ ಇದೆ. ಕಚೇರಿ ಕೆಲಸದಲ್ಲಿ ಮೇಲಧಿಕಾರಿಗಳು ನಿಮ್ಮ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ, ಹಣಕಾಸಿನ ನೆರವು ಸಿಗುತ್ತದೆ. ವೃಷಭ ರಾಶಿ, ಎಷ್ಟೇ ಹಣ ಇದ್ರೂ ಸಾಲದು ಎನ್ನುವ ಭಾವನೆ ಬರಬಹುದು. ಧನಕಾರಕ ಗುರು ಅಷ್ಟಮ ಸ್ಥಾನದಲ್ಲಿದ್ದು ಹಣ ನೀರಿನಂತೆ ಖರ್ಚಾಗುತ್ತೆ. ಆರೋಗ್ಯದ ಸಲುವಾಗಿ ಆಸ್ಪತ್ರೆ ಖರ್ಚು ಕೂಡ ಆಗಬಹುದು. ಮಿಥುನರಾಶಿ, ಹಮ್ಮಿಕೊಂಡಿರುವ ಕೆಲಸಗಳಲ್ಲಿ ಅಡಚಣೆಗಳು ಬಾರದಿರಲಿ ಎಂದು ವಿಘ್ನನಾಶಕ ಗಣಪತಿಯನ್ನ ಪ್ರಾರ್ಥಿಸಿಕೊಳ್ಳಿ, ಇದರಿಂದ ಅನುಕೂಲವಾಗುತ್ತೆ. ಸಂಗಾತಿಯ ಸಂಗಡ ಮನಸ್ತಾಪ ಬೇಡ, ವಿವಿಧ ಮೂಲಗಳಿಂದ ಹಣ ಬರುತ್ತದೆ. ಕಟಕ ರಾಶಿ, ಕೆಲಸಗಳು ಮಂದಗತಿಯಲ್ಲಿ ಸಾಗುತ್ತವೆ. ಹಣಕಾಸಿನ ಮುಗ್ಗಟ್ಟು ನಿಮ್ಮ ಮನೋಧೈರ್ಯವನ್ನ ಕುಗ್ಗಿಸುವುದು. ಶಿವಪಂಚಾಕ್ಷರಿ ಮಂತ್ರವನ್ನು ಜಪಿಸಿಕೊಳ್ಳಿ, ಪ್ರಯಾಣದಲ್ಲಿ ಎಚ್ಚರಿಕೆ. ಇನ್ನು ಸಿಂಹ ರಾಶಿ, ಹಣಕಾಸಿನ ವಿಚಾರದಲ್ಲಿ ಹೆಚ್ಚಿನ ಎಚ್ಚರ ವಹಿಸಬೇಕು. ಶಾಲಾ ಕಾಲೇಜುಗಳಿಂದ ಬರಬೇಕಾಗಿದ್ದ ಗೌರವ ಧನ ಸದ್ಯದಲ್ಲಿ ನಿಮ್ಮ ಕೈ ಸೇರುತ್ತದೆ. ಇನ್ನು ಕನ್ಯಾರಾಶಿ, ನಿಮ್ಮ ನೆಂಟರು ಆಪ್ತರು ಬಣ್ಣ ಬಣ್ಣದ ಮಾತುಗಳನ್ನಾಡಿ ನಿಮ್ಮನ್ನು ಮೋಸಗೊಳಿಸಲು ಪ್ರಯತ್ನಿಸುತ್ತಾರೆ, ಈ ಬಗ್ಗೆ ಎಚ್ಚರ ವಹಿಸಬೇಕು. ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿದೆ, ಮಡದಿ ಮಕ್ಕಳು ನಿಮಗೆ ಸಹಾಯ ಹಸ್ತ ನೀಡುತ್ತಾರೆ. ಇನ್ನು ತುಲಾರಾಶಿ, ಮನೆಯಲ್ಲಿ ಅಶಾಂತಿ ಬೇಡ ಎಂದಷ್ಟು ನಿಮ್ಮ ಮನೋಧೈರ್ಯವನ್ನು ಪರೀಕ್ಷಿಸುವ ಬೆಳವಣಿಗೆ ನಡೆಯುವ ಸಾಧ್ಯತೆ ಇದೆ. ಆದಷ್ಟು ತಾಳ್ಮೆಯಿಂದ ವ್ಯವಹರಿಸಿ ಪರರ ಲೋಪದೋಷಗಳನ್ನ ಎತ್ತಿ ತೋರಿಸಬೇಡಿ. ಮಡದಿಯ ಸಕಾಲಿಕ ಎಚ್ಚರಿಕೆಯ ಮಾತುಗಳನ್ನ ಕೇಳಿ. ವೃಶ್ಚಿಕ ರಾಶಿ, ಮಾನಸಿಕವಾಗಿ ಉತ್ಸಾಹದಿಂದ ಇರಲು ಪ್ರಯತ್ನಿಸಿದಷ್ಟು ಕೆಲವು ಹಿನ್ನಡೆಗಳು ಆಗುವವು. ಇದಕ್ಕಾಗಿ ಯಾರನ್ನ ದೂರಿ ಪ್ರಯೋಜನ ಇಲ್ಲ. ಇಂದಲ್ಲ ನಾಳೆ ಒಳ್ಳೆ ದಿನಗಳು ಬಂದೇ ಬರುತ್ತವೆ, ತಾಳ್ಮೆ ವಹಿಸಿ. ಧನುಸ್ ರಾಶಿ, ನಿರ್ದಿಷ್ಟವಾಗಿ ನಿಮ್ಮ ಧ್ಯೇಯೋದ್ದೇಶಗಳಿಂದ ಬೆಂಬಲಿಗರಿಗೆ ಸ್ಪಷ್ಟವಾಗಿ ನೀವು ಮಾರ್ಗದರ್ಶನ ಮಾಡಬಹುದು, ಇಲ್ಲವೇ ಅನಗತ್ಯ ಅಪವಾದಗಳನ್ನ ನಿಮ್ಮ ಹೆಗಲಿರುವ ಸಾಧ್ಯತೆಗಳು ಕಾಣಲಿವೆ. ಸಮಯವನ್ನ ಬಹು ಚಾಣಾಕ್ಷತನದಿಂದ ನಿರ್ವಹಿಸುವಿರಿ. ಇನ್ನು ಮಕರ ರಾಶಿ, ನಿಮ್ಮ ಕುಟುಂಬದ ಸದಸ್ಯರನ್ನ ಗುಂಪಾಗಿ ಉತ್ತೇಜನ ನೀಡುತ್ತೀರಾ, ಇದರಿಂದ ಬಹು ಮಹತ್ತರವಾದ ಕಾರ್ಯ ನೆರವೇರಲು ಸಹಕಾರ ಸಿಗುತ್ತೆ. ಮನೆಯಲ್ಲಿ ಒಗ್ಗಟ್ಟಿನ ಬಲ ಸಮಾಜದ ದುಷ್ಟ ಶಕ್ತಿಗಳನ್ನು ಎದುರಿಸಲು ಸಹಕಾರಿಯಾಗುತ್ತೆ. ಇನ್ನು ಕುಂಭರಾಶಿ, ಕುಂಭರಾಶಿಯಲ್ಲಿರುವವರು ಇಂದು ಅನೇಕ ಸಂಶಯ ಸಂದಿಗ್ಧತೆಗಳ ನಡುವೆ ಹಲವಾರು ಸವಾಲುಗಳನ್ನ ಗಂಭೀರವಾಗಿ ಸ್ವೀಕರಿಸಿ ಎದುರಿಸುತ್ತಾರೆ. ಸ್ನೇಹಿತರು ನಿಮ್ಮ ಕಾರ್ಯಕ್ಕೆ ಸಹಕಾರಿಯಾಗಿ ನಿಲ್ಲುತ್ತಾರೆ, ಬಹು ಮಹತ್ತರವಾದ ಕಾರ್ಯವನ್ನ ಕೈಗೆತ್ತಿಕೊಳ್ಳಿ. ಇನ್ನು ಕೊನೆಯದಾಗಿ ಮೀನರಾಶಿ, ನಿಮ್ಮನ್ನು ಮೂರ್ಖರನ್ನಾಗಿಸುವ ಜನ ಹತ್ತಿರದಲ್ಲೇ ಸುತ್ತುವರೆದುಕೊಂಡಿದ್ದಾರೆ, ಜೋಪಾನ. ಹೀಗಾಗಿ ನೀವು ಎಚ್ಚರದಿಂದ ವ್ಯವಹರಿಸಬೇಕು. ಯಾವುದೇ ದಾಖಲಾತಿ ಪತ್ರಗಳಿಗೆ ಸಹಿ ಮಾಡುವ ಮುನ್ನ ಒಂದಕ್ಕೆ ಎರಡು ಬಾರಿ ಆಲೋಚನೆ ಮಾಡಿ ಸಹಿ ಮಾಡಿ. ಹೀಗಿವೆ ಈ ದಿನದ ರಾಶಿಫಲಗಳು. ಸರ್ವರಿಗೆ ಶುಭವಾಗಲಿ, ಶುಭ ದಿನ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.